ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಕೆ ಮನೋಜಿಮ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ನ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೂ ಓವರ್ಸ್ ಮ್ಯಾಚು. ಇನ್ನು ನಾನು ಮಂಜುಳಾ ಕೆ ಮನೋಜಿಮ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಸ್ವಲ್ಪ ಈ ವ್ಯೂಸ್ ಎಲ್ಲ ಬಂದಮೇಲೆ ಒಂದು ಇದಕ್ಕೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದಮೇಲೆ ಇನ್ನೊಂದು ಹೊಸ ಚಾನಲ್ ಮಾಡಿ ಬರೀ ರಿಯಲ್ ಕ್ರಿಕೆಟ್ಗೆ ಅಂತಲೇ ಒಂದು ಹೊಸ ಚಾನಲ್ ಮಾಡಿ ಗೇಮ್ ಆಡಬೇಕು ಅಂತ ಪ್ಲ್ಯಾನ್ ಇದೆ. ಎರಡು ಓವರ್ ಮ್ಯಾಚ್ ಆಡ್ತೀನಿ, ಈಸಿನೇ ಇರಲಿ. ಸ್ಟಾರ್ಟಿಂಗ್ ಇದೆ, ಫಸ್ಟ್ ಮ್ಯಾಚ್ ನಮ್ಮದು. ಈಗ ನಾನು ಇಲ್ಲಿ ಯಾರನ್ನ ಚೇಂಜ್ ಮಾಡ್ತೀನಪ್ಪ ಅಂದರೆ ಹಾರ್ದಿಕ್ ಪಾಂಡೆ ಅವರನ್ನು ತೆಗೆದು ಬಿಟ್ಟು ತಗೊಂಡು ಕೇದಾರ್ ಜಾಧವನ್ನು ಹೊರಗಡೆ ಕೂರಿಸ್ತಾ ಇದ್ದೀನಿ. ಯಾಕಂದರೆ ಇದು ಎರಡು ಓವರ್ ಮ್ಯಾಚು, ಇಲ್ಲದೆ ಹೋಗಿರೋ ನಾನು ಅದೇ ಮಾಡ್ತಿದ್ದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಓವರ್ ಮ್ಯಾಚ್ ಆಗಿ ಚೇಂಜ್ ಮಾಡ್ತಿದ್ದೆ. ಪಿಚ್ ಹಾರ್ಡ್ ಇದೆ, ರೈನ್ ಇಲ್ಲ, ಟೆಂಪರೇಚರ್ ನಾವು ಈಗ 30.6°C ಇತ್ತು, 30.6°C ಇತ್ತು. ಹೆಚ್ಚು ಕೇಳೋಣ ಏನಾಗುತ್ತೆ, ಬ್ಯಾಟಿಂಗ್ ಸಿಗತ್ತಾ ನಿಮಗೆ, ಬೌಲಿಂಗ್ ಸಿಗತ್ತಾ ನಮಗೆ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಟಾಸ್ ಯಾರೇ ಇದ್ರು ಅವ್ರು ಈಗ ಅನೌನ್ಸ್ ಮಾಡ್ತಾರೆ. ಬ್ಯಾಟ್ ತೊಗೊಂಡಿದ್ದಾರೆ, ಬ್ಯಾಟಿಂಗು ನಮ್ಮದು, ಬೌಲಿಂಗು ಈಗ ಜಸ್ಪ್ರೀತ್ ಬೂಮ್ರಾ ಅವ್ರನ್ನ ಕಾಮನ್ ಆಗಿ ಫಸ್ಟ್ ಓವರ್ ಮಾಡಿಸ್ತೀನಿ. ಕೌಂಟ್ ಅನ್ನೋ ಇದೊಂದು ಸ್ಕಿಪ್ ಮಾಡಲ್ಲ. ಚೋ ಒನ್ ಯು ರೆಡಿ ಫ್ರೆಂಡ್ಸ್. ಈಗ ಮಾಮೂಲಿ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಬೌಲಿಂಗ್ ಮಾಡ್ತಾ ಇದ್ದೀನಿ. ಔಟ್ ಸ್ವಿಂಗರ್ ಡೇವಿಡ್ ವಾರ್ನರ್ ಅವರು, ಮೊದಲನೇ ಬಾಲ್ ಡಾಟ್ ಆಗಿದೆ, ಎರಡನೇ ಬಾಲ್ ಲೆಗ್ಸ್ ಇನ್ಸ್ ಅದೇ ಮಾಮೂಲಿ ಸ್ವಿಂಗ್ ಮಾಡ್ತಿದ್ದೀನಿ. ಇನ್ ಸ್ವಿಂಗರು ಇವ್ರಿಗೆ ಇನ್ ಸ್ವಿಂಗು, ಅದೇ ಬೌಲರ್ಗೆ ಬೌಲರ್ ಮಾಡ್ತಿರೋದು ಅದು ಔಟ್ ಸ್ವಿಂಗು. ಫ್ರೆಂಡ್ಸ್ ಈ ಕಡೆ ಹೋದರೆ ಇವ್ರಿಗೆ ಇದು ನಾನು ಇನ್ ಸ್ವಿಂಗ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಈ ಬಾಲ್ ಇದು ಇವ್ರಿಗೆ ಇದು ಔಟ್ ಸ್ವಿಂಗ್ ಆಗುತ್ತೆ. ಫೋರ್ ಹೊಡೆದಿದ್ದಾರೆ, ಬಾಡಿ ಒಳಗಡೆ ಹಾಕಿದೆ ಅವರು. ಅದೇ ನೋಡಿದ್ರೆ ನಮಗೂ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಈ ರೀತಿ ಮಾಡಿದೆ. ಮೂರು ಬಾಲಿಗೆ ನಾಲ್ಕು ರನ್ ಹೊಡೆದಿದ್ದಾರೆ. ಇನ್ನೊಂದು ಬಾಲು ಕಟ್ಟರ್ ಮಾಡ್ತಾ ಇದ್ದೀನಿ, ನೋಡೋಣ ಅದೇ ಜಾಗಕ್ಕೆ. ಟೂ ಡಿ 100% ಟೂ ಡಿ. ನಾನು ಮಾರ್ವಲೆಸ್ ಟೆಕ್ಕಿನ ಕರೆಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಆಗಿ ಅದರಲ್ಲಿ ಟೆಕ್ ರಿಲೇಟೆಡ್ ವೀಡಿಯೋಸ್ನ ಮಾತ್ರ ಮಾಡ್ತಾ ಇರ್ತೀನಿ. ಇವಾಗ ಡೇವಿಡ್ ವಾರ್ನರ್ ಅವರು ಸಿಕ್ಸ್ ಹೊಡೆದಿದ್ದಾರೆ ಈ ಓವರಲ್ಲಿ. 5 ಬಾಲ್ಗೆ 12 ರನ್ ಬಂದಿದೆ, ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಈ ಬಾಲು. ನೆಕ್ಸ್ಟ್ ಓವರು ಫೀಲ್ಡ್ ಚೇಂಜ್ ಮಾಡ್ತೀನಿ. ಓವರ್ ನಾನು ಫೀಲ್ಡ್ ಚೇಂಜ್ ಮಾಡಬೇಕು ಅಂದರೂ ಆಗಲ್ಲ, 3 ನಿಲ್ಸ್ಕೋತಿದ್ದೀನಿ ಅಟ್ಯಾಕಿಂಗ್ 3. ಒಂದು ಸ್ವಲ್ಪ ರನ್ ಹೋಗಿದೆಯಲ್ಲ ಲೆಗ್ಸ್. ಇವಾಗ ಯಾರ್ಕರ್ ಹಾಕ್ತೀನಿ, ಕರೆಕ್ಟಾಗಿ ಸಿಕ್ಕೋನೇ ಮಾತ್ರ ಇವಾಗ ಸಿಕ್ಸ್ ಹೊಡಿ ಹೊಡೆದು ಬಿಡ್ತಾರೆ. ಒಂದೊಂದು ಸತಿ ನಾನು ಆಡಿರೋ ಪ್ರಕಾರ ಡಿಫೆನ್ಸ್ ಆಡ್ತಾರೆ ಕ್ಯಾಚ್. ಫ್ರೆಂಡ್ಸ್ ಇವ್ರದ್ದು ಹಿಂದೆ ಕನೆಕ್ಟ್ ಆಗಲಿಲ್ಲ, ಅದು ಇವಾಗ ರಿಪ್ಲೇ ಬರುತ್ತೆ. ವಿಕೆಟ್ ಯಾರ್ಕರ್ ಹಾಕೋದ್ವಿ, ಸಿಕ್ಸ್ ಹೊಡೆದಾದರೂ ಹೊಡೆದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕ್ಯಾಚ್ ಆಯಿತು. ಅವ್ರು ಹಿಂದೆ ತಕ್ಕೋರು ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ, ಅದರಿಂದ ಔಟ್ ಆಯ್ತು. ಈಗ ನಾವು ಓದೋವರಲ್ಲಿ ಎಷ್ಟು ಯಾವ್ಯಾವ್ದಾರ ಬೌಲಿಂಗ್ ಮಾಡಿದ್ದೀವಿ, ಒಂದು ಯಾರ್ಕರ್ ಹಾಕಿದೆ, ಇನ್ನೆಲ್ಲ ಪ್ರಾಬಬಲಿ ನೋಡಿ ಸೇಮ್ ಅಂತ ಒಂಚೂರು ವ್ಯತ್ಯಾಸ ಇದೆ ಅಷ್ಟೇ. ಒಂದೇ ಒಂದು ಯಾರ್ಕರ್ ಹಾಕಿದ್ದು, ಅದಕ್ಕೆ ವಿಕೆಟ್ ಬಂತು. ಈ ಥರ ಹ್ಯಾಡ್ಸ್ ಬರ್ತಾ ಇರತ್ತೆ ಇದರಲ್ಲಿ. ಈಗ ರವೀಂದ್ರ ಜಡೇಜಾ ಅವ್ರ ಕೈಲೆ ಬೌಲಿಂಗ್ ಮಾಡಿಸ್ತೀನಿ. ಫೀಲ್ ಸೆಟ್ಟಿಂಗ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ, ಯಾಕಪ್ಪ ಅಂದರೆ ಡಿಫೆಂಡರ್ ನಿಲ್ಲಿಸ್ಬೋದು ನಾನು. ಮನ ಓವರ್ ಇರಲಿ, ಒಂದು 3 ಬಾಲು ರನ್ ಜಾಸ್ತಿ ಹೋದರೆ ಚೇಂಜ್ ಮಾಡೋಣ. ಸಿಂಗಲ್ ಹೊಡ್ಕೋತಾರೆ, ಇನ್ನು 5 ಬಾಲು ಎಷ್ಟು ರನ್ ಕೊಡ್ತೀನಿ ನೋಡೋಣ. ನಮಗೂ ಒಂದು 20 ತನಕ ಬಂದರೆ ನಮಗೂ ಖುಷಿನೇ ಚೇಂಜ್ ಮಾಡೋಕ್ಕೆ. ಈಗ ಮಾಮೂಲಿ ಆಫ್ ಸ್ಪಿನ್ ಮಾಡ್ತಾ ಇದ್ದೀವಿ. ಇದು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗೆ ಲೆಗ್ ಸ್ಪಿನ್ ಥರ ಆಗುತ್ತೆ. ಇದು ದೂಸರ ಹಾಕಿದ್ರೆ
ಅವರಿಗೆ ಅಂದರೆ ರೈಟ್ ಹ್ಯಾಂಡ್ ಬೌಲರ್ಸ್ ಮಾಡುವಾಗ ಇದೇ ಆಫ್ ಸ್ಪಿನ್ನು ಸಿಕ್ಸ್ ಹೊಡೆದಿದ್ದಾರೆ ಆರೆನ್ ಫಿಂಚ್ ಅವರು. ಅದ್ಭುತವಾದ ಸಿಕ್ಸ್ ಹೆಂಗೋಗಿದೆ ಅಂತ, ಬರೋಬ್ಬರಿ ಎಷ್ಟು ಮೀಟ್ರ್ ಹೋಗಿದೆಯಪ್ಪ ಅಂದರೆ ಇದು ಇದು 19 ಮೀಟ್ರ್ ಕರೆಕ್ಟಾಗಿ ನಾನು ಗಮನಿಸಲಿಲ್ಲ, ನಾನು ಇಲ್ಲಿ ಮಾತಾಡ್ತಿದ್ದೆ ಅಷ್ಟೊತ್ತಿಗೆ ಮುಗಿಸ್ಬಿಟ್ಟಿದ್ರು. ಈಗ ಸೇಮ್ ದೂಸ್ರ ಸದ್ಯ ಈ ಬಾಲ್ ಡಾಟ್ ಆಯಿತು, ನಮಗೂ ಒಳ್ಳೆಯದೆ. ಇವಾಗ ಈ ಕಡೆಯಿಂದ ಬಂದುಬಿಟ್ಟು ಒಂದು ಎರಡು ಬಾಲ್ ಇದೆ, ಆನ್ ಬಾಲ್ ಹಾಕೋಣ, ಹೊಡೀತಾರೆ ಅಂತ ಅನಿಸುತ್ತೆ. 4 ಹೋಯ್ತು, ಅಲ್ಲಿ ಫೀಲ್ಡರ್ ಇರಲಿಲ್ಲ. ಇವಾಗ ಫೀಲ್ಡಿಂಗ್ ನಾವೇ ಸೆಟ್ ಮಾಡಿಬಿಟ್ಟು ಸೇಮ್ ಬಾಲ್ನೇ ಹಾಕೋಣ. ಪಾರ್ಟ್ನರ್ಶಿಪ್ ಇವ್ರದು, ಸ್ಮಿತ್ ಒಂದು ಹೊಡೆದಿದ್ದಾರೆ, ಫಿಂಚ್ ಹತ್ತು. ಸ್ಮಿತ್ ಅವ್ರು ಆಡಿರೋದು ಒಂದೇ ಒಂದು ಬಾಲು. ಮ್ಯಾನುವಲು ಇವರೊಬ್ಬರು ಫೀಲ್ಡರ್ನ ಒಂಚೂರು ಇಲ್ಲಿ ಮೂವ್ ಮಾಡೋಣ. ಇವಾಗ ಸೇಮ್ ಹಾಕೋಣ, ನೋಡೋಣ ಯಾವ ಕಡೆ ಹೊಡಿತಾರೆ, ಅಲ್ಲೇ ಹೊಡಿತಾರ ನೋಡೋಣ. ಟೆಸ್ಟ್ ಮಾಡಿ ಕ್ಯಾಚ್, ಕರೆಕ್ಟಾಗಿ ಅಲ್ಲೇ ಹೊಡೆದಿದ್ದಾರೆ, ಬಟ್ ಹೈಟ್ ಹೈಯಿಂದ ಹೊಡೆದ್ರು. 25 ರನ್ ನೋಡಬೇಕು ಓವರ್ಗೆ, ಒಂದು ಓವರ್ 13-12. ಈಗ ನಾವು ರೋಹಿತ್ ಶರ್ಮಾರವ್ರನ್ನ ಮತ್ತು ಶಿಖರ್ ಧವನ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಡ್ತಿದ್ದೀನಿ. ಅವ್ರ ಕಡೆ ಆಬ್ವಿಯಸ್ಲಿ ಮಿಚ್ಚೆಲ್ ಸ್ಟಾರ್ಕ್ ಅವರೇ ಮಾಡ್ತಾರೆ, ಇವರು ಒಳ್ಳೆ ಬೌಲರೇ, ಆಸ್ಟ್ರೇಲಿಯಾದವರು, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇವರು ಐ ಪಿ ಎಲಲ್ಲಿ RCB ಸಹ ಆಡಿದ್ದಾರೆ. ಇವ್ರಿಗೂ ಕಿರಣ್ ಪೊಲಾರ್ಡ್ ಅವ್ರಿಗೂ ಒಂದ್ಸತಿ ಜಗಳನೂ ಆಗಿತ್ತು. 4, ಈ 4 ಒಂಥರ ಚೆನ್ನಾಗೋಯ್ತು, ಜಸ್ಟ್ ಮಿಸ್ಸು. ಕ್ಯಾಚ್ ಹೋಗುವ ಸಾಧ್ಯತೆಯೂ ಸಹ ಇತ್ತು, ಅವ್ರು 4 ಹೋಯ್ತು. ಖುಷಿಯ ವಿಷಯ ಟೀಮ್ ಇಂಡಿಯಾಗೆ ಹಾಗೂ ನಮಗೆ. 4 ನೋಡಿ, ಚೆನ್ನಾಗಿ 4 ಚೆನ್ನಾಗಿ ಹೊಡೆದಿದ್ದಾರೆ ರೋಹಿತ್ ಶರ್ಮಾರವರು. ಫೀಲ್ಡಿಂಗ್ ಈಗ ಆರನ್ ಫಿಂಚ್ ಅವರು ಚೇಂಜ್ ಮಾಡ್ತಿದ್ದಾರೆ. ಹೆಂಗ್ ಫೀಲ್ಡಿಂಗ್ ಮಾಡ್ತಾರೆ, ನಮ್ಗೆ ಫೀಲ್ಡಿಂಗ್ ಕಷ್ಟ ಆಗತ್ತೆ. ಸ್ವಲ್ಪ ಅಷ್ಟೇ ಚೇಂಜ್ ಮಾಡಿಲ್ಲ, ಸರಿ ಎಲ್ಲ ಹಿಂಗ್ ಈ ಕಡೆ ಇದ್ರು ಒಂಚೂರು ಮೂವ್ ಮಾಡಿದರೆ ಸ್ಟ್ರೈಟ್ ಆಡ್ಕೊಂಡು ಸಿಂಗಲ್ ತಗೋತೀನಿ. ಈಗ ಶಿಖರ್ ಧವನ್ ಅವರು ಅವ್ರು ಸ್ವಿಂಗ್ ಆಗ್ತಾ ಇದ್ದಾರೆ, ಇದು ಅವ್ರಿಗೆ ವೈಡ್ ಆಗುವ ಸಾಧ್ಯತೆ ಇದೆ, ಬಟ್ ಕೊಡ ಡೌಟು. 4 ಆಯಿತು, ಫೀಲ್ಡಿಂಗ್ ಡೈವ್ ಏನಾದ್ರು ಹೊಡೆದಿದ್ರೆ ಅವ್ರಿಗೆ ಸಿಕ್ತಿತ್ತು, ಬಟ್ ಅವರು ಡೈವ್ ಹೊಡಿಲಿಲ್ಲ. ಇದು ನಮ್ಮ ಟೀಮ್ ಇಂಡಿಯಾಗೆ ಹೆಲ್ಪ್ ಆಯಿತು. ಚೆನ್ನಾಗಿ ಔಟ್ ಸ್ವಿಂಗ್ ಸಹ ಹಾಕಿದ್ರು, ಚೆನ್ನಾಗಿ ಬಾಲ್ ಹೊಡೆದಿದ್ರು, ದೂರ ಆಯಿತು ಸ್ವಲ್ಪ, ಡೈ ಬಿದ್ದು ಸಿಕ್ತಿತ್ತು ಅಂತ ಅನಿಸುತ್ತೆ. ಮತ್ತೆ ಫೀಲ್ಡ್ ಚೇಂಜ್ ಮಾಡ್ತಾಯಿದ್ದಾರೆ ಆರನ್ ಫಿಂಚರು, ಇದು ಒಟ್ಟು ಮೊದಲು ನಮ್ಮ ಫೀಲ್ಡು, ಇದು ಎರಡನೇ ಸರಿ ಚೇಂಜ್ ಮಾಡ್ತಾಯಿರೋದು ಈ ಓವರಲ್ಲಿ. ಓ, ಇಲ್ಲಿ ಒಬ್ಬರನ್ನ ಫೀಲ್ಡರ್ ನಿಲ್ಲಿಸ್ಕೊಂಡಿದ್ದಾರೆ, ಮಿಸ್ ಆದರೆ ಕ್ಯಾಚ್ ಹೋಗಲಿ ಅಂತ. ಬಟ್ ಬಾಲ್ ಓದ್ತಾರ ಹಾಕ್ತಿಲ್ಲ ಅವರು, ಹೊಡಿಬೋದು ಸಿಕ್ಸರ್. ಯಾಕಪ್ಪ ಈ ಬಾಲ್ ಹಂಗೆ ಹಾಕಿದ್ರೆ ಅದಾಗಿ ಕ್ಯಾಚ್ ಹೋಗ್ತಿತ್ತು, ಲಾಫ್ಟ್ ಆಡದೆ ಹೋಗಿದ್ರೆ. ಫೀಲ್ಡಿಂಗ್ ಚೆನ್ನಾಗಿ ನಿಲ್ಲಿಸಿರೋ, ಬಟ್ ಬಾಲ್ ಕರೆಕ್ಟಾಗಿ ಅವ್ರದ್ದು ಬರಲಿಲ್ಲ. ನೋಡಿ ಸಿಕ್ಸ್ ಎಷ್ಟು ಮೀಟ್ರ್ ಹೋಗಿದೆ ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿ ಹೊಡೆದಿದ್ದಾರೆ ಶಿಖರ್ ಧವನ್ ಅವರು. ಈ ಸತಿ ರೋಹಿತ್ ಶರ್ಮಾ ಅವರು ಇಂಜುರಿ ಕಾರಣದಿಂದ T20 ಮತ್ತು ಅಲ್ಲಿ ODI ಆಡಿಲ್ಲ, ODI ಸೀರೀಸ್ನ ಆಸ್ಟ್ರೇಲಿಯಾದವರು 2-1 ಗೆದ್ಕೊಂಡ್ರು. ಸ್ಟಾರ್ಟಿಂಗೇ 2 ಮ್ಯಾಚ್ ಗೆದ್ದಿದ್ರು, ಲಾಸ್ಟ್ ಮ್ಯಾಚು ಇಂಡಿಯಾ ಗೆಲ್ತು. ಔಟ್ ಇಲ್ಲ ಅಂತ ಅನ್ಕೋತೀನಿ, ಔಟಾ, ಡೈವ್ ಬಿಡಲಿಲ್ಲ. ಶಿಖರ್ ಧವನ್ ಅವರು ಔಟ್ ಆದರು, ಅವ್ರ ಕಡೆಯೂ ಸಹ ಡೇವಿಡ್ ವಾರ್ನರ್ ಅವರು ಔಟ್ ಆಗಿದ್ರು. ನಾವು ಡೈವ್ ಮಾಡಲಿಲ್ಲ ಅದರಿಂದ, ಅಯ್ಯೋ ಹತ್ರನೇ ಇತ್ತು, ಅಷ್ಟು ಗಮನಿಸಿಲ್ಲ. ಆಗಲಿ ಬಿಡಿ, ಈಗ ವಿರಾಟ್ ಕೊಹ್ಲಿ ಅವ್ರು ಬರ್ತಿದ್ದಾರೆ, ಇವರು RCB ಕ್ಯಾಪ್ಟನ್. ಈಗ ನಾವು ಒಂಚೂರು ಸ್ಕೋರ್ ಕಾರ್ಡ್ ಕಡೆ ಒಂಚೂರು ಗಮನ ಹರಿಸ್ಕೊಂಡ್ಬಿಡೋಣ. ನಮ್ಮ ಕಡೆ ಶಿಖರ್ ಧವನ್ ಅವರು 10
ರನ್ನು ಮೂರು ಬಾಲ್ ಹೊಡೆದೇ ಹೊಟ್ಟಾದ್ರು. ಅದೇ ಅವ್ರ ಕಡೆ ನೋಡೋದಾದರೆ ಆರು ಬಾಲ್ಗೆ 12 ಹೊಡೆದ್ರು. ವಿರಾಟ್ ಕೊಹ್ಲಿ ಅವ್ರಿಗೆ ಸಹ ಕ್ಯಾಚ್ ಕೊಟ್ಟಿದ್ದಾರೆ. ಇನ್ನು ಬೌಲಿಂಗ್ ಸ್ಕೋರ್ ಕಾರ್ಡ್ಸ್ ಕಡೆ 5 ಬಾಲ್ಗೆ 15 ರನ್ ಕೊಟ್ಟಿದ್ದಾರೆ. ನಮ್ಮದು ಅಲ್ಲಿ ಇಬ್ಬರು 12 ರನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ. ಇಬ್ಬರು 30 ಮಾಡ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ ಅವ್ರಿಗೆ ಶಾರ್ಟ್ ಬಾಲ್ ಹಾಕ್ತಾಯಿದ್ದಾರೆ. ಇವ್ರು ಬಿಡ್ತಾರೆ ಓಡಿಸ್ತೀನಿ ಸಿಕ್ಸರ್. ಅದು ರೋಹಿತ್ ಶರ್ಮಾ ಅವ್ರು ಶಾರ್ಟ್ ಬಾಲ್ ಹಾಕೋರು ಅವರು ಸಹ ಬಿಡಲ್ಲ. ಅವ್ರ ಹತ್ರ ಒಳ್ಳೆ ಪುಲ್ ಇದೆ, ಜೊತೆಗೆ ಒಳ್ಳೆ ಹೂಕ್ ಇದೆ. ಬಟ್ ಅವ್ರು ಈ ಸತಿ ಇಂಜುರಿ ಇರೋದ್ರಿಂದ ಆಡೋಕ್ಕಾಗಲಿಲ್ಲ. ಮುಂಬೈ ಇಂಡಿಯನ್ಸ್ ಈ ಸತಿ ಕಪ್ ಗೆದ್ದಿತ್ತು. ಅದು ಒಂದು ಒಳ್ಳೆಯ ವಿಷಯನೇ ರೋಹಿತ್ ಕ್ಯಾಪ್ಟನ್ಶಿಪ್ ಬಗ್ಗೆ. ಅವ್ರ ಬಗ್ಗೆ ಹೇಳಬೇಕು, ಅವರು ಬೆಸ್ಟ್ ಕ್ಯಾಪ್ಟನೇ. ವೈಸ್ ಕ್ಯಾಪ್ಟನ್ ಆಗಿ ಟೀಮ್ ಇಂಡಿಯಾದಲ್ಲೇ ಆಡ್ತಿದ್ರು. ಈ ಸೀರೀಸಲ್ಲಿ ಅವರು ಆಡೋಕ್ಕಾಗ ಟೆಸ್ಟ್ ಬೇಕಾದ್ರೆ 2 ಮ್ಯಾಚ್ ಆಡ್ಬೋದು. ಅದು ಆಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದಮೇಲೆ ವೀಡಿಯೋ ಮಾಡಿ ತಿಳಿಸ್ತೀರಿ. ಈ ಓವರಲ್ಲಿ ಈ ಕಡೆ ಹಾಕಿದ್ದಾರೆ, 2 ಬಾಲ್ ವೈಟ್ ಥರ ಹಾಕಿದ್ದಾರೆ. ಮೀನ್ಸ್ ಎಲ್ಲ ಬಾಲ್ ಇದು ಫುಲ್ ಶಾರ್ಟ್ ಹಾಕಿದ್ರು ರೋಹಿತ್ ಶರ್ಮಾ ಅವ್ರಿಗೆ. 6 ತೋರಿಸ್ತಾನಲ್ಲ, ಅದೇ ಹಿಂಗೆ ಮಾಮೂಲಿ ಅಡ್ವರ್ಟೈಸ್ಗಳು ಇಲ್ಲಿ ಬರ್ತಾ ಇರತ್ತೆ. ಈಗ ಅಡಮ್ ಝಾಂಪ ಇವರು ವಿರಾಟ್ ಕೊಹ್ಲಿಯ ಬೇಟೆಗಾರ ಅಂತಲೇ ಫೇಮಸ್ ಆಗಿದ್ದಾರೆ ಇವರು. ಜಾಸ್ತಿ ಅದೇ ಇವರು ವಿಕೆಟ್ ಸ್ವಲ್ಪ ಜಾಸ್ತಿ ಸತಿ ತೆಗೆದಿದ್ದಾರೆ. ಈ ಸತಿ ಆಸ್ಟ್ರೇಲಿಯನ್ ಬೌಲರ್ 3 ಮ್ಯಾಚಲ್ಲಿ ಔಟ್ ಮಾಡಿದ್ರು ಕೊಹ್ಲಿ ಅವ್ರನ್ನ. ಅದು ಆಸ್ಟ್ರೇಲಿಯಾ ಟೀಮ್ಗೆ ಒಂದು ಒಳ್ಳೆಯ ವಿಷಯನೇ ಸರಿ. ನಿಮ್ಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸುತ್ತೆ, ನಾನು ಆಡ್ತಿರೋ ಮ್ಯಾಚ್ ಬಗ್ಗೆ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ. ಇನ್ನು 5 ಬಾಲ್ಗೆ 3 ರನ್ ಬೇಕು. ರೋಹಿತ್ ಶರ್ಮಾ ಅವ್ರು ಆಡ್ತಿದ್ದಾರೆ, 6 ಹೊಡೆದೇ ಮುಗಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಕನೆಕ್ಟ್ ಆದರೆ 6 ಹೋಗುತ್ತೆ. 6 ಇನ್ ದ ಮ್ಯಾಚ್ ಇಂಡಿಯಾ. ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದು ಒಂದು ಸ್ವಲ್ಪ ವ್ಯೂಸ್ ಎಲ್ಲ ಬಂದಮೇಲೆ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿ ಗೇಮಿಂಗಿಗೆ ಅಂತಲೇ ಮಾಡ್ತೀನಿ. ಈಗ 28 ಟೋಟಲು ನಾವು ಗೆದ್ದಿದ್ದೀವಿ. ಓವರ್ ಎಷ್ಟು ಹೊಡೆದಿರಪ್ಪ ಅಂದರೆ 24. ಒಂದು ವಿಕೆಟ್ನ 1.3 ಓವರ್ಸಲ್ಲೇ ಹೊಡೆದಿದ್ದೀವಿ. ಕೆಲ ಶೇಕ್ ಹ್ಯಾಂಡ್ ಮಾಡ್ಕೋತಿದ್ರೆ ಸ್ಕಿಪ್ ಮಾಡೋಣ. ಮ್ಯಾನ್ ಆಫ್ ದ ಮ್ಯಾಚ್ ರೋಹಿತ್ ಶರ್ಮಾ ಅವ್ರಿಗೆ ಕೊಟ್ಟಿದ್ದಾರೆ, ಇದನ್ನು ಸಹ ನಾನು ಸ್ಕಿಪ್ ಮಾಡ್ತೀನಿ. ಇಂಡಿಯಾ 9 ವಿಕೆಟ್ಸಿಂದ ಗೆದ್ದಿದೆ. ರೋಹಿತ್ ಶರ್ಮಾ 17, 10 ಇದರಲ್ಲಿ ಅಡಮ್ ಸ್ಯಾಂಪ್ ಅವರು 7-0 ವಿಚಾರ್ಸಲ್. ಸ್ಟಾರ್ಕ್ ಅವರು 21 ರನ್ ಕೊಟ್ಟಿದ್ದಾರೆ ಒಂದು ಓವರ್ಗೆ. ಇದರಲ್ಲಿ ನಮ್ಮ ಬ್ಯಾಟಿಂಗ್ ಸ್ಕೋರ್ ಕಾರ್ಡ್ ಕೊಟ್ಟಿಲ್ಲ.